ನಮಸ್ಕಾರ ಸಂತೋಷ್ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಅಭಿಮಾನಿಗಳಂತೂ ತುಂಬ ಕೇಳ್ತಾರೆ, ಸಂತೋಷ್ ಅವರ ಹತ್ರ ಹೋಗಿ ವಿಡಿಯೋ ಮಾಡಿ, ಜೊತೆ ಇದ್ದೇವೆ ತೋರಿಸಿ ಅಂತ. ತುಂಬ ದಿನದ ಮೇಲೆ, ತುಂಬ ದಿನ ಅನ್ಕೊಂತಾ ಇದ್ದೆ ಬರೋದಕ್ಕೆ, ಇವತ್ತು ಟೈಮ್ ಆಯಿತು ಬರೋದಕ್ಕೆ. ಮತ್ತು ಆರೋಗ್ಯ? ಸ್ವಲ್ಪ ಜ್ವರ ಹೇಳಿ. ಇವು ಎಷ್ಟು ಜೊತೆ ಹೋರಿಗಳು? ಐ ಮೀನ್ ಎಷ್ಟಲ್ಲಿ ಹೋರಿಗಳು? ಕಡೆ ಬಿದ್ದು. ಹಾಂ ಹಾಂ ಹಾಂ. ನಿಮ್ಮನೆಗೆ ಎಷ್ಟು ದಿನ ಇದ್ದಾವೆ? ನಮ್ಮ ಜಾತ್ರೆಗಳಿಗೆ ಆಯಿತು. ಬಸವನಗುಡಿ ಯಾವಾಗ? ನವಂಬರ್. ಹಾಂ, ಬಸವನಗುಡಿ ಡಿಸೆಂಬರ್ 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 ಹಾಂ ಡಿಸೆಂಬರ್ ನವಂಬರ್ ಬಂದಿದ್ದೆ. ಹಾಂ ಹಾಂ. ಮತ್ತೆ ಏನಾದರೂ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳಬೇಕಾ? ಏನು ಹೇಳ್ಬೇಕಂದ್ರೆ, ಕಡೆಯಲ್ಲಿ ಎತ್ತು ಕಟ್ಕೊಳ್ಳಿ. ಕಡೆಯಲ್ಲಿ ಎತ್ತುಗಳೇ ಕಡಿಮೆ ಆಗ್ಬಿಟ್ಟವು ಇವಾಗ. ಅಂದ್ರೆ ಎತ್ತು ಶೋಕಿನೇ ಮಾಡೋದಣ್ಣ ಇವಾಗ. ಮೇಯ್ನ್ ಎತ್ತುಗಳೇ ಇಲ್ಲ. ನಾವು ಇಲ್ಲಿ ನಮ್ಮ ಮೈಸೂರು ಮಂಡ್ಯ ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ನೋಡಿದ್ದಾಯ್ತು. ನಮ್ಗೆ ಎತ್ತುಗಳು ಬೇಕು. ಇವಾಗ ನಾವು ಹಾವೇರಿ ಕಡೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಂದ್ರೆ ಸುಮಾರು ಎತ್ತು ಒಳ್ಳೊಳ್ಳೆ ಎತ್ತೆಲ್ಲ ಇವಾಗ ಅಲ್ಲೋಗಿ ಸೇರವೆ. ಏನ್ ಕಾರಣ ಅಣ್ಣ? ಅಲ್ಲಿ 15 ವರ್ಷದಿಂದ ಒಂದು ಜಾತ್ರೆ ನಡೆದಿರಲಿಲ್ಲಂತೆ. ಹಬ್ಬ ಹಬ್ಬಕ್ಕೆ ಏನಂದ್ರೆ ಎತ್ತು ಕಟ್ಕೊಂಡು ಓಡಿಸೋದು. ಆ ಕಾರಣಕ್ಕೆ ಏನಾಗವೆ, ಒಳ್ಳೊಳ್ಳೆ ಎತ್ತೆಲ್ಲ ಅವರು ಆಯ್ಕೆ ಮಾಡ್ಕೊಂಡು ತಗೊಂಡೋಗ್ಬಿಟ್ಟವ್ರೆ. ಎಲ್ಲ ಜಾತ್ರೆಲ್ಲೂ ತಗೊಂಡಿದ್ದಾರೆ ಒಳ್ಳೊಳ್ಳೆ ಎತ್ತುಗಳು. ಆ ಕಡೆ ಹೋಗಿದ್ದಾರೆ, ಮನೆಗಳ ಹತ್ರನು ಬಂದ್ ತೆಗ್ದವ್ರೆ. ಅದಕ್ಕೆ ಆ ಕಡೆ ಹೋಗಿ ತೆಗಿಬೇಕಂತ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಟ್ಟೋನೆ ಬಿಡ್ತಾವನೆ ಎತ್ತು, ಯಾಕ ಬೇಡ ಅಂತ ಪರಿಸ್ಥಿತಿಗಳಲ್ಲಿ. ಅಲ್ಲ, ನೀವೇ ಇನ್ಸ್ಪಿರೇಷನ್ ಸುಮಾರು ಜನಕ್ಕೆ, ಯಂಗ್ಸ್ಟರ್ಸ್ಗೆಲ್ಲ. ಮತ್ತೆ ಕೈ ತಿಂಡಿ ಏನು ಕೊಡ್ತಾ ಇದ್ರ ಇವಕ್ಕೆ? ಅಣ್ಣ ಇವಾಗ ಸದ್ಯಕ್ಕೆ ತಿಂಡಿ ಎಲ್ಲ ಕಮ್ಮಿ ಮಾಡಿದ್ದೀವಿ ಅಣ್ಣ. ತಿಂಡಿ ಕಮ್ಮಿ ಮಾಡಿ, ಯಾಕಂದ್ರೆ ನಮ್ಮ ಹತ್ರ ಕೆಲಸ ಇಲ್ಲ ಇವಾಗ. ಇವಾಗ ಆಮೇಲೆ ಈ ಟೈಮ್ಗೆ ಕೆಲವೊಂದು ಎತ್ತು ಬಣ್ಣ, ಇದು ಆಕ್ಚುಲಿ ಬಣ್ಣ ಕೆಟ್ಟಿತ್ತು. ಕೆಲವೊಬ್ರು ನೋಡಿರ್ತಾರೆ ವಿಡಿಯೋನಲ್ಲಿ, ಒಂದು ಕಪ್ಪು ಒಂದು ಬಿಳಿ, ಅದೇ ಎತ್ತೆ ಇವು. ಬಣ್ಣ ಕೆಟ್ಟಿತ್ತು. ಈ ಸಲ್ವೆ ಟೈಮಲ್ಲಿ ಸ್ವಲ್ಪ ಬಣ್ಣ ಕೆಡ್ತವೆ ಸಲ್ವೆ ಕಾಲದಲ್ಲಿ. ಆಮೇಲೆ ಇವಾಗ ಮೇಯಿಸ್ಲು ಬಾರ್ದಣ್ಣ, ಎತ್ತು ಮೇಯಿಸಿದ್ರೆ ಕಾಲು ಕುತ್ಕೊಂಡ್ಬಿಡ್ತದೆ. ಕಾಲು ಕುತ್ಕೊಳೋದು ಈ ತರ ಪ್ರಾಬ್ಲಮ್ ಬರ್ತದೆ. ನಮ್ಗೆ ಇನ್ನೊಂದು ಜಾತ್ರೆ ಒಂದು 3 ತಿಂಗಳು ಐತೆ ಅನ್ನ, ಅವಾಗ ಸಾಕೊಂಡ್ರೆ ಉತ್ತಮ. ಇವಾಗ ಏನಂದ್ರೆ ಮಾಮೂಲಿ ಚಕ್ಕೆ ಬುಸ ಕಡಲೆ ಒಟ್ಟು ರವೆ ಬುಸ ಇಷ್ಟು ಕೊಡ್ತಾ ಇದ್ದೀರಿ. ಹಾಲು ಪಾಲು ಏನು ಹೋಗ್ತಾ ಇಲ್ಲ, ಏನಿಲ್ಲ. ಜಾತ್ರೆ ಟೈಮ್ ಈಗ ತಿರುಗಿ ಇನ್ನೊಂದು ಎರಡು ಜೊತೆ ತಗೊಂತೀರಾ? ನಾನು ಜಾತ್ರೆ ಈ ಸಲ ಪಕ್ಕ ನಡೀತದಂದ್ರೆ ಮಾಮೂಲಿ ನಾವು ಮಾಡಬೇಕಾದ ಜೊತೆ 12 ಜೊತೆ. ಅದೇ ಈ ಹೋದ ಸಲ ಸ್ವಲ್ಪ ನಡೀತೈತಾ ಇಲ್ಲ ನಡೀತೈತಾ ಇಲ್ಲ ಅಂತ ನಡೀತು. ಈ ಸಲ ಕೊರೋನಾ ಇದ್ರಿಂದ ಏನ್ ಮಾಡ್ತಾರ? ಅಷ್ಟೇ ಕರೋನಾ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಅನ್ಕೊಂತೀನಿ. ಹೋಗ್ಬಿಟ್ರೆ ಒಳ್ಳೇದೆ. ಹೋಗ್ಬಿಟ್ರೆ ಇವಾಗ ಹೋದ ಸಲ ಕೆಲವರೆಲ್ಲ ನಮ್ಮ ಜಾತ್ರೆ ನೋಡಕ್ ಬಂದವ್ರು ತುಂಬಾ ಬೇಜಾರು ಕೊಟ್ಕೊಂಡವ್ರೆ, ಮಾಡಿಲ್ಲ ಅಂತ. ಈ ಸಲ ಯಾವ್ದೇ ಕಾರಣಕ್ಕೂ ಜಾತ್ರೆ ನಿಲ್ಸಲ್ಲ, ಮಾಡೇ ಮಾಡ್ತೀವಿ. ಅದೇ ನಮ್ ಕೆತ್ತಕ್ಕ ಎತ್ತು ಸಿಗ್ತಾ ಇಲ್ಲ ಇವಾಗ, ಸಾಕ್ಬೇಕಣ. ಇವಾಗ ನಮ್ಗಿನ್ನ 2 ತಿಂಗಳ ಟೈಮ್ ಐತೆ ಎತ್ತಕ. ಅಷ್ಟರಲ್ಲಿ ಹುಡುಕಿ ಯಾವಾದ್ರೂ ಒಳ್ಳೆವು ನೋಡಿ ತಗೊಂಡ್ರೆ ಸಾಕು. ಈಗ ಮಿಲ್ಕ್ ಟೀತ್ ಏನೋ ತಗೊಂತೀರಾ ತಗೊಂಡ್ರೆ? ಮಿಲ್ಕ್ ಟೀತ್ ಅನ್ನೋದೇನಿಲ್ಲ, ಎತ್ತಿ ಈಡಾಗಿರ್ಬೇಕು, ಕೆಟ್ಟಿದ್ರು ಪರವಾಗಿಲ್ಲ, ಉದ್ದಪನ್ನ ಬೇಕು. ಇವಾಗ ನಾವು ಫಸ್ಟ್ ಅದಕ್ಕೆ ಮುಂಚೆ ಎತ್ತು ಸಾಕಿದ್ದವಾಗ ತಗೊಂಡವಾಗ ಎತ್ತು ಮೀಡಿಯಂ ಆಗಿ ಎತ್ತಿ ಎತ್ತು ಬೆಳೀತದ ಅಂತ ನಮ್ಗೆ ಗೊತ್ತಿತ್ತು. ಆ ಮುಖಾಂತರ ತಂದು ಸಾಕಿ ಬೆಳೆಸಿದ್ದು. ಇವಾಗ ಇವು ಇನ್ನ ಮಾಂಸ ಏನು ಇಲ್ಲ, ನಾ ಅರ್ಧಕ್ಕೆ ಅರ್ಧ ಇಲ್ಲ ಇವಾಗ ಈ ಎತ್ತು ಮಾಂಸ. ಇದೇ ಎತ್ತು ಮಾಂಸ ಮಾಡಿ ನಿಲ್ಸಿದವಾಗ ಇನ್ನ ಅರ್ಧ ಅಡಿ ಎತ್ತರ ಕಾಣಿಸ್ತದೆ, ಇನ್ನ 2 ಅಡಿ ಅಗಲ ಬರ್ತದೆ. ಇವಾಗ ಮಾಂಸ ಇಲ್ಲ ಅಲ್ಲ, ಅದಕ್ಕೆ ಏನು ಅದೇ ಜಾತಿ ಒಳ್ಳೆ ಜಾತಿ ಸ್ಪೀಡ್ ಅವನೆ ಒಳ್ಳೆ ಜಾತಿ. ಅಲ್ಲ ನೀವು ಒಳ್ಳೆ ಇದು ನೋಡಿ ಕಟ್ಟದಲ್ಲ, ದುಡ್ಡು ಬಗ್ಗೆ ಏನು ಕೇರ್ ಮಾಡಲ್ಲ ನೀವು. ಇವತ್ತು ಹೇಳ್ತೀನಿ ಅಣ್ಣ ಓಪನ್ ಆಗಿ, ನಾನು 20 ಲಕ್ಷ ಆಗಲಿ ನಾನು ಎತ್ತಕೊಂತೀನಿ. ನಮ್ಮ ಖರ್ಚು ಎಲ್ಲ ಬೇಡ, ನಮ್ಮ ಜಾತ್ರೆನೂ ಖರ್ಚು ಹೋಗ್ಲಿ,
ಎರಡು ಲಕ್ಷ ಹೋಗ್ಲಿ ಗಂಟಾಗ ತಗೊಂಡು ನಾವು ಗಂಟು ಮಗನ್ ಬೇಕಲ್ಲಣ್ಣ. ಇವತ್ ಎತ್ತು ಅಂದ್ರೆ ಭಯ ಬೀಳ್ತಾರೆ ಎಲ್ರು, ಅದ್ರಲ್ಲೂ ನಾವು ಕಡೆಯಲ್ಲಿ ಎತ್ತೆ ಜಾಸ್ತಿ ಕಟ್ಟೋದಣ್ಣ. ಏನ್ ಕಟ್ಕೊಂತೀಯ ಅಂತಾರೆ ಕೆಲವರೆಲ್ಲ ಬಂದು. ಇವಾಗ ಇಂತ ಎತ್ತೆಲ್ಲ ನೀವ್ ನೋಡ್ದಾಗ ನೀವು ಎಷ್ಟೋ ವಿಡಿಯೋಗಳು ಮಾಡಿರ್ತೀರಾ. ಕಡೆಯಲ್ಲಿ ಎತ್ತ ಅಂದ್ರೆ ಭಯ ಬೀಳ್ತಾರಣ್ಣ. ಅಳಬುರೇ ನೀವು ಹೊಸಬ್ರು, ನಾನು ಹೇಳೋದ್ ಬೇಡ, ಹಳೆಯ ರೈತರು ಇವಾಗ ನಮ್ಮ ತರ ಶೋಕಿ ಮಾಡೋರು ಎಷ್ಟ್ ಜನ ಇಲ್ಲ. ಕಡೆಯಲ್ಲಿ ಎತ್ತು ಬಂಡವಾಳ ಹಾಕಕ್ ಭಯ ಬೀಳ್ತಾರೆ. ಇವಾಗ ಈ ಟ್ರ್ಯಾಕ್ಟ್ರು ಇವೆಲ್ಲ ಬಂದು ಎತ್ಕಂತೂ ಕೆಲ್ಸನೇ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಎರಡು ಟನ್ ಹಾಕ್ತಾರೆ ಒಂದು ಜೊತೆ ಎತ್ಕಣ, ಅದೇ ಒಂದ್ ಮೂರ್ ಟನ್ ನಾಲ್ಕು ಟನ್ ಹಾಕ್ಬಿಟ್ರೆ ಈ ಜನಗಳು ಪ್ರಾಣಿ ಹಿಂಸೆ ಅಲ್ಲ ಅರ್ಥ ಮಾಡ್ಕೊಳ್ರಿ. ಎತ್ತು ಎತ್ತಲ್ಲಿ ಕೆಲ್ಸನೇ ಇಲ್ಲ, ಸಾಕೋವನೇ ಯಾರೋ ಒಬ್ನು. ಅದ್ರಲ್ಲೂ ಈ ತರ ಮಾತುಗಳು ಹಿಂಗ ಹೇಳ್ಕೊಂಡು ಕೆಲವರು ಜನ ಬೇಡ ಬೇಡ ಈ ಇದೆ ಅನ್ಬಿಟ್ಟು ಬಿಡ್ತಾವ್ರು. ಕಡೆಯಲ್ಲಿ ಎತ್ಕಣ ಬಂಡಿ ಕೆಲ್ಸ ಇದ್ರೇನೇನೆ ಕಡೆಯಲ್ಲಿ ಎತ್ ಕಟ್ಟೋದು ಪ್ರಪಂಚ ಎಲ್ಲಾನು. ಇವತ್ತು ಏನಿಲ್ಲ, ಚನ್ನಪಟ್ಟಣ ಒಂದ್ರಲ್ಲಿ ಮರಳೋದು ಬಿಟ್ಬಿಟ್ಟಿದ್ರೆ ನಮ್ ಈ ಎತ್ತೆಲ್ಲ ನಮ್ ಮನೆಗಳಲ್ಲಿ ಇರ್ತಾನೆ. ಇಂತ ಎತ್ತನ ಆಗ್ಲಿ ಅವ್ರು ಐದು ಲಕ್ಷ ಆಗ್ಲಿ, ಮಾಮೂಲಿ ಸಣ್ಣ ರೈತನ ಕಟ್ಟೋನು ಐದು ಲಕ್ಷ ರೂಪಾಯಿ ಎತ್ತು ಮೇನ್ ಆ ಕೆಲ್ಸ ಇಲ್ಲ ಅಲ್ಲಣ. ಯಾಕಂದ್ರೆ ಇಸ್ಕ್ ಬಂದ್ಬಿಟ್ಟು ಹೊಳೆನಲ್ಲಿ ಎತ್ತೋದು, ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ತುಂಬ್ಕೊಂಡ್ಬಂದು ಮಾರ್ಕೊಳೋರು. ಏನೋ ರೈತನ ಎತ್ ಕಟ್ಟಿರೋನ್ಕು ಅವ್ನ ಬಂಡವಾಳ ಒಂದ್ ಮೂರ್ ತಿಂಗಳಲ್ಲಿ ಎತ್ಕೊಂಡು ಮಿಗಿಲಿದ್ದ ಅವ್ನು ದುಡ್ಕೊಂಡು. ಇವಾಗ ಅದು ಗೌರ್ಮೆಂಟ್ ಅದು ಬ್ಯಾನ್ ಮಾಡ್ತು. ಅದರಿಂದ ಈ ಸ್ವಲ್ಪ ದೊಡ್ಡ ದೊಡ್ಡವರು ಇವರೆಲ್ಲ ಸ್ವಲ್ಪ ಎತ್ತುಗಳು ಕಟ್ಟೋರ್ಗೆ ಒಂದ್ ಪ್ರೋತ್ಸಾಹ ಮಾಡ್ಬೇಕು. ಜಾತ್ರೆಗಳು ಮಾಡಿಸ್ತಾರೆ, ನಾವು ಎಷ್ಟೋ ಕಷ್ಟ ಬಿದ್ದು ನೀವು ನೋಡ್ತೀರಾ, ವರ್ಷ ಒಂಬತ್ತು ಕಾಲ ಇತ್ತ ಚಾಕ್ರಿ ಮಾಡ್ಕೊಂಡು ಉಳ್ಳಾಕೊಂಡು ಒಂದಿನ ನಾವು ಹೋಗ್ತೀರಿ. ಅಲ್ಲಿ ಹೋದಾಗ ಏನೋ ಒಂದ್ ಸಾವಿರ ಎರಡ್ ಸಾವಿರ ಪ್ರೈಸ್ ಕೊಡ್ತಾರೆ, ಇಲ್ಲ ಒಂದು ಸ್ಟೀಲ್ ಬಕೀಟ್ ಈ ತರ ಕೊಡ್ತಾರೆ. ಅದೇನು ಏನಕ್ಕೂ ಪ್ರಯೋಜನ ಆಗಲ್ಲ. ಅದೇ ಒಂದ್ ಪ್ರೋಸೆಸ್ ಅಂದ್ಬಿಟ್ಟು ಏನೋ ಕಾಸು ಕೊಡೋದ್ ಬೇಡಣ, ಕಾಸು ಕೊಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ, ನೆನಪಿರಲ್ಲ. ಏನೋ ಒಂದ್ ಬೆಳ್ಳಿದೋ ಬಂಗಾರದ್ದು ಕೆಲವು ಜಾತ್ರೆಗಳೆಲ್ಲ ಬಂಗಾರ ಕೊಡ್ತಾರೆ, ಕೆಲವು ಜಾತ್ರೆಗಳಲ್ಲಿ ಬೆಳ್ಳಿ ಕೊಡ್ತಾರೆ. ಆತರ ಏನಾದ್ರೂ ಕೊಟ್ರೆ ರೈತನಕ್ ಒಂದ್ ಪ್ರೋತ್ಸಾಹ ಇರ್ತೈತೆ, ಒಂದ್ ಬೆಂಬಲ ಇರ್ತದೆ. ಆಮೇಲೆ ಒಳ್ಳೊಳ್ಳೆ ದೇವಸ್ಥಾನ ಪ್ರೋಗ್ರಾಮ್ಗಳಿರ್ಲಿ, ಊರಲ್ಲಿ ಏನಾದ್ರು ಇದ್ರೆ ಎತ್ತುಗಳನ್ನ ಆದಷ್ಟು ಕರೆಸಿ ಮಾಡೋದು. ಇವಾಗ ನಾವು ಸ್ಟಾರ್ಟಿಂಗ್ ಅಣ್ಣ ಒಂದು ವಿಡಿಯೋ ನಲ್ಲಿ ಹೇಳಿದ್ರು, ಈ ನೀವ್ ನಂಬಲ್ಲ ಎಷ್ಟೋ ಗಣೇಶಗಳು ಬಿಡೋದಕ್ ಹೋಗವೆ ನಮ್ಮ ಎತ್ತು ವಿಸರ್ಜನೆ ಮಾಡಕ್ಕೆ ಮೆರವಣಿಗೆ ಬಂಡಿನಲ್ಲಿ ಕಟ್ಕೊಂಡು. ಆಮೇಲೆ ಕೆಲವರು ಊರಲ್ಲಿ ಸುಮ್ಮನೆ ಫಂಕ್ಷನ್ ಏನೋ ಒಂದು ಊರ ಹಬ್ಬನ ಏನೋ ಮಾಡವ್ರೆ ಅದಕ್ಕೆಲ್ಲಾನು ಎತ್ತುಗಳು ಕರೆಸ್ತಾರೆ. ಇವಾಗ ಕರೆಸಿ ಮೆರವಣಿಗೆ ಮಾಡಿ ಆಮೇಲೆ ಮೊನ್ನೆ ಯಾರೋ ಫಿಲಿಂ ಸ್ಟಾರ್ ಬಂದಿದ್ರು ಅದಕ್ಕೂ ಕರೆಸಿದ್ರು ಎತ್ತು ಆ ಧ್ರುವ ಅವರು ಇದಕ್ಕೆ ಈ ತರ ಒಂದು ಎಲ್ಲ ಪ್ರೋಗ್ರಾಮ್ಗಳು ಆತರ ಮಾಡಿದ್ರೆ ಮಾಡಿದ್ರೆ ರೈತನಿಗೊಂದು ಬೆಂಬಲ ಇರ್ತದೆ. ರೈತರು ಸಾಕಿರ್ತಕ್ಕಂತ ಗೋವು ಇವಾಗ ಕೆಲವರೆಲ್ಲ ದೇವ್ರು ಅಂತಾರೆ, ಈ ಬಸಾಪುರ್ನೆ ಮುಗ್ಜೀವ ಇದಕ್ಕೆ ಮಾಡಿದ್ರೇನೇನೆ ನಾವು ದೇವ್ರನ್ನ ಕಾಣಂಗಣ. ನಾವೆಲ್ಲೇ ಹೋಗಿ ಬರ್ಲಿಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೆಷ್ಟು ಬಸ್ ಇದ್ರು ಇವ್ಗಳ ಹತ್ರ ಬಂದು ಒಂದ್ ರೊಷ್ಟೋ ತಿದ್ನಂದ್ರೆ ಈ ಉಸಿರು ಹಿಡಿದ್ನಂದ್ರೆ ಎಷ್ಟೋ ರಿಲೀಫ್ ಆಗಲಿ, ಎಷ್ಟೋ ಸಮಾಧಾನ. ಆಮೇಲೆ ಕಡೆಯಲ್ಲಿ ಎತ್ತು ಬಂದ್ಮೇಲೆ ನನಗೆ ಈ ಗುಣ ಬರೋದು ಕರ ಇಷ್ಟು ಮಾತ್ರ ನಾವು ನಿಲ್ಸ್ಬಿಟ್ಟು ಮಾತಾಡಕ್ ಚೆಂಗಲ್ ಮಾಡೋದು ಮಾತಾಡ ಗಂಭೀರ. ಈ ಸಲ ಹೌದು ಬರ್ಬೇಕು, ಅಲ್ಲೆಲ್ಲ ಮಾಡಿದ್ರೆ ಜನಗಳಿಗೆ ಒಂದ್ ಸ್ವಲ್ಪ ಇದಾಗೋದು. ಅವ್ರು ಏನ್ ಹೇಳ್ರು ಅಂದ್ರೆ ಲಾಕ್ ಡೌನ್ ಆಗೋದ್ರು ಸರಿ ನೆನೆ ನೀವು ಹಳೆ ಪುಕ್ತಿನ ಸ್ಟಾರ್ಟ್ ಮಾಡಿದೀರಾ, ಬಿಡ್ಬೇಡ್ರಿ ನಾವು ಪ್ರೋತ್ಸಾಹ ಕೊಡ್ತೀರ ದೇವಸ್ಥಾನದಿಂದ ಹೇಳಿದಾರೆ. ಆಮೇಲೆ ಅಲ್ಲಿ ಲೋಕಲ್ ಲೀಡರ್ಗಳು ಅವರು ನಮ್ಗೆ ಹೆಲ್ಪ್ ಮಾಡೋರು, ನೀವು ವರ್ಷಗಳಿಗೆ ಹೋದ್ರೆ ತಾನೇ ಎತ್ಕ ನಾವು ಸಾಕಿದ್ಕೊ ಒಂದ್ ಬೆಲೆ, ಯಾರನ್ನ ಬಂದ್ ನಾಲ್ಕ್ ಜನ ನೋಡಿ ಹಿಂಗ್ ಮೇಸವ್ರೆ ಅಂದ್ರೇನೆ ನಮ್ಗೂ ಒಂದ್ ಖುಷಿ ಸಾಕೋದಕ್ಕೆ. ಈ ವರ್ಷ ಅಣ್ಣ ನೀವು ನಂಬ್ರೆ ನಂಬ್ ಬಿಟ್ರೆ ಬಿಟ್ರೆ ಒಂದ್ ಎರಡ್ ಮೂರ್ ಪ್ರೋಗ್ರಾಮ್ ಬಿಟ್ರೆ ಎಲ್ಲಿ ಹೋಗೇ ಇಲ್ಲ ಎತ್ತು. ಬೇಜಾರು, ಲಾಕ್ಡೌನ್ ಬೇರೆ, ಲಾಕ್ಡೌನ್ ಬೇರೆ, ಹೋಗಿಲ್ಲ ನಮ್ಗೆ ಬೇಜಾರಾಗ್ತೈತೆ. ಆಮೇಲೆ ಏನಾನ ಪ್ರೋಗ್ರಾಮ್ಗಳು ಐತೆ ಅಂತ ಅಂದ್ರೇನೆ ನಾವು ಎತ್ನಾರು ಚೆನ್ನಾಗಿ ಮಾಡಿ ಸಾಕಕ್ಕ ಏನು ಇಲ್ಲ, ಸುಮ್ನೆ ಮನೆ ಅಲಂಕಾರ ಮಾಡಿದ್ರು ನಮ್ಗೊಂದು ಖುಷಿ ಅಲಂಕಾರ ಮಾಡಕ್ಕೆ. ಇವಾಗ ಏನು ಇಲ್ಲ ಅಂತ ನಾವ್ ಮಾಡ್ದಾವಾಗ ಏನಾಗ್ತೈತಿ, ಎತ್ ಮೇಲೆ ಏನಂದ್ರೆ ಕಾಲು ಕುತ್ಕೊಂಡ್ ನೋಡ್ರೆ ನಾವು ವರ್ಷೆ ಮಾಡಿಸಿ ಒಂದು ಹಿಂಗ್ ಹಾಕ್ಸಿದೀನಿ. ಇವಾಗ ಒಂದು ಒಂದೂವರೆ ತಿಂಗಳಲ್ಲಿ ಮಾಡಿಸಿದ್ದು, ಇವಾಗ ಮತ್ತೆ ಮಾಡ್ಬೇಕು
ಕೆಲಸ ಇಲ್ಲ ಅಲ್ಲ ಎತ್ತು ಓಡಾಟ ಇಲ್ಲ ನಿಂತಿದ್ದ ಜಾಗದಲ್ಲೇ ನಿಂತು ಬರ್ಸೆ ಬೆಳೀತವೆ ಕೊಂಬುನು ಅಷ್ಟೇ ನೋಡಿ ಇವತ್ತು ತಿರ್ಗಾ ಪಾಲಿಶ್ ಮಾಡಿಸ್ಬೇಕು ಅದು ಚೆನ್ನಾಗಿ ಕೊಂಬು ನೀಟಾಗಿ ಇಟ್ಕೊಂಡವೆ ನೀಟಾಗಿ ಇಟ್ಕೊಂಡವನೆ ಕೊಂಬು ಏನು ಇದಾಗಿಲ್ಲ ತಿರ್ಗಾ ಪಾಲಿಶ್ ಹಾಕಿ ಮಾಡಿಸ್ಬೇಕು ಹೌದು